స్టూడెంట్స్ కార్పొరేట్ అకౌంటింగ్ థర్డ్ సెమిస్టర్ ఎన్ఈపి సిలబస్ 2023 ನಲ್ಲಿ ನಿಮ್ಮ ಸೀನಿಯರ್ಸ್ ಬರೆದಿರೋ ಪೇಪರ್ ಇದೆ. ಇದಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. 5 ಮಾರ್ಕ್ಸ್ ಹೆಂಗ್ ಬರುತ್ತೆ ಅಂತ ನೋಡೋಣ. 5 ಮಾರ್ಕ್ಸ್ ಜಸ್ಟ್ ಚಿಟಿಕೆ ಹೊಡೆಯೋದ್ರಲ್ಲಿ ಬರ್ತದೆ. ಓಕೆನಾ? ಹೆಂಗೆ ಅಂತ ನೋಡೋಣ. ಫಸ್ಟ್ ಕ್ವಶ್ಚನ್ ಓದ್ಬೋಣ. ಎ ಕಂಪನಿ ಇಶ್ಯೂಡ್ 1 lakh ಶೇರ್ಸ್ ಆಫ್ 10 inch. ದಿ ಎಂಟೈರ್ ಇಶ್ಯೂ ವಾಸ್ ಅಂಡರ್ ರಿಟನ್ ಬೈ ABCD 40,000, 30,000, 10,000, 20,000. 40, 30, 10, 20, 1 lakh. ಅಂದ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಎ ಬಿ ಸಿ ಡಿ. ನಾಲ್ಕು ಜನನು 1 lakh ಶೇರ್ಸ್ ನ 40,000, 30,000, 10,000, 20,000 ಒಪ್ಕೊಂಡಿದ್ರೆ ಎ ಬಿ ಸಿ ಡಿ. ದಿ ಕಂಪನಿ ರಿಸೀವ್ ಅಪ್ಲಿಕೇಶನ್ಸ್ ಫಾರ್ 90,000 ಶೇರ್ಸ್ ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫಾರ್ 44,000, 22,000, 2,000, 18,000 ಶೇರ್. ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನಮಗೆ ಮೇನ್ ಆಗಿ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ 1 lakh ಶೇರ್ಸ್ ಇಶ್ಯೂ ಮಾಡಿದ್ದಾರೆ. ಆ 1 lakh ಶೇರ್ಸ್ ನ 4 ಜನನು ಇಷ್ಟಿಷ್ಟು ಅಂತ ಒಪ್ಕೊಂಡಿದ್ದಾರೆ. ಕರೆಕ್ಟಾ? ಆದ್ರೆ ಬರೀ 90,000 ಶೇರ್ಸ್ ಮಾತ್ರ ಸೇಲ್ ಆಗಿದೆ. 90,000 ಶೇರ್ಸ್ ಮಾತ್ರ ಸೇಲ್ ಆಗಿದೆ. ಆ 90,000 ಸೇಲ್ ಆಗಿರೋದ್ರಲ್ಲಿ ABCD ಒಂದಷ್ಟು ಮಾರಿದ್ದಾರೆ. ಇನ್ನು ಉಳಿದಿರೋದನ್ನ ಕಂಪನಿ ಮಾರಿದೆ. ಏನ್ ABCD ಮಾರಿದ್ದಾರೆ ಅದನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಕಂಪನಿ ಏನ್ ಡೈರೆಕ್ಟ್ ಆಗಿ ಮಾರಿದೆ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅನ್ಮಾರ್ಕ್ಡ್ ಎಷ್ಟು ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ. ಟೋಟಲ್ ಅಪ್ಲಿಕೇಶನ್ಸ್ 9,000 ಬಂದಿದೆ. 90,000 ಅಪ್ಲಿಕೇಶನ್ಸ್ ಬಂದಿದೆ. ಇದರಲ್ಲಿ ಮಾರ್ಕ್ಡ್ ಅಂದ್ರೆ ABCD 4 ಜನ ಸೇರಿ ಎಷ್ಟೆಷ್ಟು ಮಾರಿದ್ದಾರೆ ಅಂದ್ರೆ ಎ ಬಂದು 44,000 ಮಾರಿದ್ದಾರೆ, ಬಿ 22,000 ಮಾರಿದ್ದಾರೆ, ಸಿ 2,000 ಮಾರಿದ್ದಾರೆ, ಡಿ 18,000 ಮಾರಿದ್ದಾರೆ. ಅದಕ್ಕೆ 20, 40, 80, 86,000 ಮಾರಿದ್ದಾರೆ. ಅಲ್ಲಿಗೆ ಇನ್ 4,000 ನ ಯಾರು ಮಾರಿದ್ದಾರೆ? ಕಂಪನಿ ಮಾರಿದೆ. ಇದನ್ನೇ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಈಗ ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕಂಪ್ಯೂಟೇಷನ್ ಆಫ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ABCD. ಕರೆಕ್ಟಾ? ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ. ಗ್ರಾಸ್ ಲಯಬಿಲಿಟಿ ಒಬ್ಬೊಬ್ರು ಎಷ್ಟೆಷ್ಟು ಒಪ್ಕೊಂಡಿದ್ದಾರೆ ಅಂದ್ರೆ ಎ 40,000 ಶೇರ್ಸ್ ನ ಒಪ್ಕೊಂಡಿದ್ದಾರೆ, ಬಿ 30,000 ಒಪ್ಕೊಂಡಿದ್ದಾನೆ, ಸಿ 10,000 ಒಪ್ಕೊಂಡಿದ್ದಾನೆ, ಡಿ 20,000 ಶೇರ್ಸ್ ನ ಒಪ್ಕೊಂಡಿದ್ದಾನೆ ಮಾರೋದಕ್ಕೆ. ಇದರಲ್ಲಿ ಫಸ್ಟ್ ನಾವು ಅನ್ಮಾರ್ಕ್ಡ್ ನ ಮೈನಸ್ ಮಾಡ್ಬೇಕು. ಅನ್ಮಾರ್ಕ್ಡ್ ಅಂದ್ರೆ ಕಂಪನಿ ಮಾರ್ಬೋದು ನೋಡಿ, ABCD ಇಷ್ಟು ಒಪ್ಕೊಂಡಿದ್ದಾರೆ, ಅವ್ರು ಮಾರ್ಬೇಕು. ಅವ್ರು ಮಾರೋದು ಬಿಟ್ಬಿಟ್ಟು ಕಂಪನಿ ಮಾರಿದ್ದೆ ಎಷ್ಟು ಮಾರಿದ್ದೆ ಅಂತೆ, 4,000 ಮಾರಿದ್ದೆ ಅಂತೆ. ಆ 4,000 ನ ABCD ಅವ್ರಿಗಿರ್ತಕ್ಕಂತಹ ಲಯಬಿಲಿಟಿನ ಕಡಿಮೆ ಮಾಡುತ್ತೆ. ಹಾಗಾದ್ರೆ 4,000 ನ ನಾವು ABCD ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಬೇಕು. ಯಾವ ರೇಷ್ಯೂಲ್ ಹಂಚೋದು ಅಂದ್ರೆ 4:3:1:2. ಅಲ್ಲಿಗೆ 4:3:1:2 ಡಿವೈಡೆಡ್ ಬೈ 10 ಮಾಡಿದ್ರೆ 1,600, 1,200, 400, 800 ಇಷ್ಟೇ ಇರೋದೆಯಾ? ಅಲ್ಲಿಗೆ ಇವೊಂದು 38,400, 28,800, 9,600, 19,200 ಬಂತು. ಇದು ಫಸ್ಟ್ ಸ್ಟೆಪ್ ಅಲ್ಲಿ ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು. ಮಾರ್ಕ್ಡ್ ಇಲ್ಲೇ ಇದೆ ನೋಡಿ, 44,000 ಎ ಮಾರಿದ್ದಾನೆ ನೋಡಿ. ಅವನ್ ಮಾರ್ಬೇಕಾಗಿರೋದು 38,400, ಮಾರಿರೋದು ಎಷ್ಟು 44 ಜಾಸ್ತಿ ಮಾರಿದ. ಇವನು 28,800 ಮಾರಿರೋದು ಬರೀ 22,000 ಶೇರ್ಸ್. ಇವನು 2,000 ಮಾತ್ರ ಮಾರಿದ್ದಾನೆ, 9,600 ಮಾರಬೇಕು. ಇವನು 19,200 ಗೆ 18,000 ಮಾರ್ಬಿಟ್ಟಿದ್ದಾನೆ. ಕರೆಕ್ಟಾ?
ಹಾಗಾದ್ರೆ ಎ ಎಕ್ಸೆಸ್ ಮಾಡಿದಾನೆ ಎಷ್ಟು ಎಕ್ಸೆಸ್ ಮಾಡಿದಾನೆ ಅಂದ್ರೆ 5600 ಎಕ್ಸೆಸ್ ಮಾಡಿದಾನೆ ಕರೆಕ್ಟ್ ಇರಪ್ಪ ಇವನು ಇನ್ನು 6800 ಮಾಡಬೇಕು ಇವನು 7600 ಇವನು 1200 ಮಾಡಬೇಕು ಈಗ ಇಲ್ಲಿ ಯಾರು ಎಕ್ಸೆಸ್ ಮಾಡಿರೋದು ಎ ಮಾಡಿದಾನೆ ಈ ಎ ಎಕ್ಸೆಸ್ ಮಾಡಿರೋದನ್ನ BCD ಗೆ ಹಂಚಬೇಕಾಗುತ್ತೆ So excess of A to BCD. ಹಾಗಾದ್ರೆ 5600 into ನೋಡಿ 4 excess ಇರೋದು 4 ಬಿಟ್ಬಿಡಿ 312 3 into 1 into 2 divided by 6 2800 933.3 ಆ ಬೇಗ ಹೇಳಬೇಕು 1866 ಮಾಡಬೇಕು ಇವನು ಇನ್ನು 15 9 ಅಂದ್ರೆ 6 ಇವ್ ನೋಡಿ 1200 ಮಾಡಬೇಕಾಗಿತ್ತು ಎಕ್ಸಸ್ 1867 ಬಂದಿದೆ ಅಲ್ಲಿಗೆ 6667 ಎಕ್ಸಸ್ ಮಾಡ್ಬಿಟ್ಟಿದ್ದಾರೆ ಕರೆಕ್ಟಾ ಈ ಎಕ್ಸಸ್ ನ ಮತ್ತೆ ಇವೊಂದು ಹೆಂಗಿದ್ರು ಇಲ್ಲ ಬಿ ಮತ್ತೆ ಸಿ ಗೆ ಹಂಚಬೇಕು ಎಕ್ಸಸ್ ಆಫ್ ಬಿ ಟು ಸಿ ಅಂಡ್ ಬಿ ಸಾರಿ ಬಿ ಅಂಡ್ ಸಿ ಸೊ 667 ಇಂಟು ಇವನು ಇಲ್ಲ ಇವನು ಇಲ್ಲ ಅಲ್ಲಿಗೆ 300 ಇಂಟು 1 ಡಿವೈಡೆಡ್ ಬೈ 4 500 ಇವೊಂದು 500 167 ಇವೊಂದು 667 ಇವೊಂದು ಆಯ್ತು ಅಲ್ಲಿಗೆ ಇವೊಂದು ಏನು ಇಲ್ಲ ಇವೊಂದು 4 500 ಇವೊಂದು 6 500 ಇವೊಂದು ನಿಲ್ಲಿದ್ದು ಅಲ್ಲಿಗೆ ಇದನ್ನ ಏನಂತ ಕರೆಯೋಣಪ್ಪ ನೆಟ್ ಲಯಬಿಲಿಟಿ ಅಂತ ಕರೆಯೋಣ ಇವೆರಡು ಆಡ್ ಮಾಡಿದ್ರೆ 10,000 ಬರ್ತಾ ಇದೆಯಾ ನೋಡಿ ಇಲ್ಲಿ ಇದು 3500 ಓಕೆನಾ ಅಲ್ಲಿಗೆ 10,000 ಬರ್ತಾ ಇದೆ ಕರೆಕ್ಟಾ ನಮ್ಗೆ ಆನ್ಸರ್ ಬಂದಿದೆ 1 ಲಕ್ಷ ಅಪ್ಲಿಕೇಶನ್ ಇಶ್ಯೂ ಮಾಡಿರೋದು 90,000 ಸೇಲ್ ಆಗಿದೆ ಇನ್ 10,000 ಅಲ್ಲಿ ಬಿ ಇಸ್ ಮಾಡಬೇಕು ಬಿ ಇಸ್ ಮಾಡಬೇಕು ಐ ಮೀನ್ ಸಿ ಇಸ್ ಮಾಡಬೇಕು ಕ್ಲಿಯರ್ ಇದಕ್ಕೆ 5 ಮಾರ್ಕ್ಸ್ 5 ಮಿನಿಟ್ಸ್ ಅಂತ ಬರುತ್ತೆ ಅರ್ಥ ಆಯ್ತೇನ್ರ ಸರಿ ಕಣ್ರಯ್ಯ